ಸ್ನೇಹಿತರೆ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇಂದು ನಾವು ಭಾರತದ ಪ್ರಮುಖ ಐತಿಹಾಸಿಕ ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋಣ ಇದು ಅತ್ಯುತ್ತಮವಾದಂತಹ ವಿಡಿಯೋ ಆಗಿದೆ ಸ್ನೇಹಿತರೆ ತಾವು ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಲಾರ್ದಂಗೆ ವಿಡಿಯೋವನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೋಡೋಣ ಹಾಗಿದ್ರೆ ಮೊದಲನೇದಾಗಿ ಸಮುದ್ರಗುಪ್ತನ ಅಲಹಾಬಾದ್ ಶಾಸನದ ಕರ್ತೃ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಯಾರಪ್ಪ ಅಂತಂದ್ರೆ ಹರಿಶೇಣ ನಂತರದಲ್ಲಿ ಬರ್ ಬರ್ತಕ್ಕಂಥದ್ದು ಸಮುದ್ರಗುಪ್ತನನ್ನು ನೂರು ಕದನಗಳ ಸಿಂಹ ಎಂದು ಸಂಬೋಧಿಸಿದಂತಹ ಶಾಸನ ಯಾವುದು ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ನಂತರದಲ್ಲಿ ಬರ್ತಕ್ಕಂಥದ್ದು ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಇದ್ದಂತಹ ಪ್ರದೇಶ ಯಾವುದು ಅಂತ ಕೇಳಿದರೆ ಇಲ್ಲಿ ಕೌಸಂಬಿ ಯಾವುದು ಕೌಸಂಬಿ ಮುಂದಿನ ಒಂದು ಅಂಶ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಸಂಬಿಯಿಂದ ಅಲಹಾಬಾದ್ಗೆ ಸಾಗಿಸಿದಂತಹ ತುಗಲಕ್ ದೊರೆ ಯಾರು ಅಂತಂದ್ರೆ ಶಾ ತುಗಲಾಕ್ ಇವನ್ ಏನ್ ಮಾಡ್ತಾನೆ ಅಂತಂದ್ರೆ ಅಲಹಾಬಾದ್ ನಲ್ಲಿ ಇರ್ತಕ್ಕಂತ ಸ್ತಂಭ ಶಾಸನವನ್ನ ಕೌಸಂಬಿಯಿಂದ ಅದು ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಕೌಸಂಬಿಯಲ್ಲಿ ಇರುತ್ತೆ ಸ್ನೇಹಿತರೆ ಅದನ್ನ ಏನ್ ಮಾಡ್ತಾನೆ ಅಂತಂದ್ರೆ ಅಲಹಾಬಾದ್ಗೆ ಸಾಗಿಸ್ತಾನೆ ಇವನು ತುಗಲಾಕ್ ದೊರೆ ಆಗಿದ್ದಾನೆ ದೆಹಲಿಯಲ್ಲಿರುವ ಗುಪ್ತರ ಕಾಲದ ಸ್ತಂಭ ಶಾಸನ ಯಾವುದು ಅಂತ ಕೇಳಿದರೆ ಯಾವುದು ಅಂತಂದ್ರೆ ಮೆಹರೋಲಿ ಕಬ್ಬಿಣದ ಸ್ತಂಭ ಶಾಸನ ಫಿರೋಶಾತುಗಳ ದೆಹಲಿಗೆ ರವಾನಿಸಿದಂತಹ ಅಶೋಕನ ಶಿಲಾ ಶಾಸನಗಳು ಯಾವುವು ಅಂತಂದ್ರೆ ಮೀರತ್ ಶಾಸನ ಅದೇ ರೀತಿಯಾಗಿ ಇನ್ನೊಂದು ತೋಪ್ರಾ ಶಾಸನ ಅಂತ ಹೇಳ್ಬೋದು ಗ್ರೀಕ್ ಹಾಗೂ ಅರೇಬಿಕ್ ಭಾಷೆಗಳಲ್ಲಿರುವ ಅಶೋಕನ ಶಾಸನಗಳು ಇರ್ತಕ್ಕಂತ ಪ್ರದೇಶ ಯಾವುದು ಅಂತಂದ್ರೆ ಕಂದಾಹಾರ್ ಗಿರ್ನಾರ್ ಹಾಗೂ ಜುನಾಗಢ್ ಶಾಸನದ ಕರ್ತೃ ಯಾರಪ್ಪ ಅಂದ್ರೆ ರುದ್ರಧಾಮನ್ ಸುದರ್ಶನ ಕೆರೆಯ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂತಹ ಶಾಸನಗಳು ಯಾವುವು ಅಂತಂದ್ರೆ ರುದ್ರಧಾಮನ್ ಹಾಗೂ ಸ್ಕಂದಗುಪ್ತನ ಶಾಸನಗಳು ಅಂತ ಹೇಳಬಹುದು ತೆಲುಗಿನ ಪ್ರಥಮ ಶಾಸನ ನೋಡಿ ಸ್ನೇಹಿತರೆ ಗಮನಿಸಿ ತೆಲುಗಿನ ಪ್ರಥಮ ಶಾಸನ ಕಲಿಮಲ್ಲ ಶಾಸನ ಅಂತ ಹೇಳ್ಬೋದು ನಂತರದಲ್ಲಿ ಬರ್ತಕ್ಕಂಥದ್ದು ತಮಿಳಿನ ಪ್ರಥಮ ಶಾಸನ ಯಾವುದು ಅಂತಂದ್ರೆ ಮಾಂಗುಳಂ ಶಾಸನ ಅಂತ ಹೇಳ್ಬೋದು ಇಲ್ಲಿ ನೋಡಿ ಶಾಸನಗಳ ಪಿತಾಮಹ ಶಾಸನಗಳ ರಾಜ ಅಂತ ಹೇಳಿ ಯಾರನ್ ಕರೀತಾರೆ ಅಂತಂದ್ರೆ ಸ್ವಕಥನಗಾರ ಎಂದು ಖ್ಯಾತಿವೆತ್ತಂತಹ ಮೌರ್ಯ ಯಾರಪ್ಪ ಅಂತಂದ್ರೆ ಅಶೋಕ ಯಾಕಂತಂದ್ರೆ ಅಶೋಕ ಮಹಾರಾಜನು ತನ್ನ ಕಾಲಾವಧಿಯಲ್ಲಿ ಅನೇಕ ಶಾಸನಗಳನ್ನ ಹೊರಡಿಸ್ತಾನೆ ಅದಕ್ಕಾಗಿ ಇವನಿಗೆ ಏನಂತ ಕರಿತಾನೆ ಶಾಸನಗಳ ಪಿತಾಮಹ ಶಾಸನಗಳ ರಾಜ ಸ್ವಕಥನಕಾರ ಅಂತ ಹೇಳ್ಬಿಟ್ಟೆಲ್ಲ ಇವನಿಗೆ ಕರಿತಾನೆ ಅಶೋಕನ ಶಾಸನಗಳು ಈ ಲಿಪಿಗಳಲ್ಲಿ ಲಭ್ಯವಾಗಿದೆ ಯಾವ ಲಿಪಿಗಳಲ್ಲಿ ಲಭ್ಯವಾಗಿದೆ ಅಂತಂದ್ರೆ ಬ್ರಾಹ್ಮಿ ಹಾಗೂ ಕರೋಸ್ಟಿ ಲಿಪಿಗಳಲ್ಲಿ ಏನಾಗಿದ್ದಾವೆ ಶಾಸನಗಳು ದೊರೆತಿದವೆ ಅಂತ ಹೇಳ್ಬೋದು ಕಳಿಂಗ ಯುದ್ಧದ ಬಗೆಗೆ ಬೆಳಕು ಚೆಲ್ಲುವಂತಹ ಅಶೋಕನ ಶಾಸನ ಯಾವುದು ಕಳಿಂಗ ಯುದ್ಧದ ಬಗ್ಗೆ ಯಾವ ಒಂದು ಶಾಸನದಲ್ಲಿ ನಾವು ವಿವರಣೆಯನ್ನ ವರ್ಣನೆಯನ್ನ ನಾವು ನೋಡ್ಬೋದು ಅಂತಂದ್ರೆ ಅಶೋಕನ ಹದಿಮೂರನೇ ಶಿಲಾ ಶಾಸನದಲ್ಲಿ ನಾವು ಇದನ್ನ ಕಾಣ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಅಶೋಕನ ಶಾಸನವನ್ನು ಮೊಟ್ಟ ಮೊದಲು ಓದಿದಂಥವ್ರು ಯಾರಪ್ಪ ಅಂತಂದ್ರೆ ಹದಿನೆಂಟುನೂರ ಮೂವತ್ತೇಳರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಜೇಮ್ಸ್ ಪ್ರಿನ್ಸಸ್ ಅಂತಕ್ಕಂಥವ್ರು ಅಶೋಕನ ಶಾಸನವನ್ನ ಮೊಟ್ಟ ಮೊದಲ ಬಾರಿಗೆ ಓದ್ತಾರೆ ಮುಂದಿನ ಒಂದು ಅಂಶ ಅಶೋಕನನ್ನು ಪ್ರಿಯದರ್ಶಿ ಅಶೋಕ ಎಂದು ಸಂಬೋಧಿಸಲಾದಂತಹ ಶಾಸನ ಯಾವುದು ಅಂತಂದ್ರೆ ಅದೇ ಬೇರೆ ಯಾವುದು ಅಲ್ಲ ಮಸ್ಕಿ ಶಾಸನ ನಂತರದಲ್ಲಿ ಬರ್ತಕ್ಕಂಥದ್ದು ಮಸ್ಕಿ ಶಾಸನ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿದೆ ಅಶೋಕನನ್ನು ರಾಜ ಅಶೋಕ ದೇವನಾಂ ಪ್ರಿಯ ಎಂಬ ಹೆಸರುಗಳಿಂದ ಸಂಬೋಧಿಸಲಾದಂತಹ ಶಾಸನ ಯಾವುದು ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಿಟ್ಟೂರಿನ ಶಾಸನ ಆಗಿದೆ ನಿಟ್ಟೂರಿನ ಶಾಸನದ ರಚನಾಕಾರರು ಯಾರು ಅಂತಂದ್ರೆ ಉಪಗುಪ್ತ ಏನ್ ಮಾಡ್ತಾನೆ ನಿಟ್ಟೂರಿನ ಶಾಸನವನ್ನ ರಚನೆ ಮಾಡ್ತಾನೆ ನಿಟ್ಟೂರಿನ ಶಾಸನದ ಲಿಪಿಕಾರ ಯಾವ ಲಿಪಿ ಯಾವ ಲಿಪಿಕಾರ ಇದೆ ನಿಟ್ಟೂರಿನ ಶಾಸನವನ್ನ ಇದು ಮಾಡಿದ್ದಾರೆ ಅಂತಂದ್ರೆ ಚಡಪ್ಪ ಸಾರನಾಥದ ಅಶೋಕನ ಸ್ತಂಭವನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಲಾಂಛನವನ್ನಾಗಿ ಅಳಸ್ ಅಳವಡಿಸಿಕೊಂಡಂತಹ ವರ್ಷ ಯಾವ್ದಪ್ಪ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತಾಗಿದೆ ಸಾರನಾಥದ ಸ್ತೂಪದ ಕೆಳಭಾಗದಲ್ಲಿ ಸತ್ಯಮೇವ ಜಯತೆ ಎಂಬ ಹೇಳಿಕೆಯನ್ನು ಈ ಲಿಪಿಯಲ್ಲಿ ಬರೆಯಲಾಗಿದೆ ಯಾವ ಲಿಪಿ ಅಂತಂದ್ರೆ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಎಂಬ ಹೇಳಿಕೆಯನ್ನ ಬರೆಯಲಾಗಿದೆ ಮುಂದಿನ ಒಂದು ಅಂಶ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ಪರಿಯನ್ನು ತಿಳಿಸ್ತಕ್ಕಂತ ಶಾಸನ ಯಾವುದು ಅಂತಂದ್ರೆ ಬಾಬ್ರು ಶಾಸನ ಅಂತ ಹೇಳ್ಬೋದು ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಶಾಸನ ಬರೆಸಿದಂತಹ ರಾಜ ಯಾರು ಅಂತಂದ್ರೆ ಶಕ ಶಕರ ಕೇಳಿದಿರಲ್ವಾ ಶಕರ ಪ್ರಸಿದ್ಧ ದೊರೆಯಾದಂತಹ ರುದ್ರಧಮನ ರುದ್ರಧಮನ ಮಾಡ್ತಾರೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಬರೆಸ್ತಕ್ಕಂತಹ ಶಾಸನ ಯಾವುದು ಯಾರಪ್ಪ ಅಂದ್ರೆ ರಾಜ ಯಾವ ರಾಜ ಅಂತಂದ್ರೆ ಶಕರ ಪ್ರಸಿದ್ಧ ಅರಸ ರುದ್ರಧಮನ ಏನು ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಶಾಸನವನ್ನ ಬರೆಸ್ತಾನೆ ನಂತರ ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಸಮರ್ಪಿಸಿದ ಬಗ್ಗೆ ತಿಳಿಸ್ತಕ್ಕಂತಹ ಶಾಸನ ಯಾವುದು ಅಂತಂದ್ರೆ ಸಂಜಾನ್ ದತ್ತಿ ಶಾಸನ ಈ ಶಾಸನದಲ್ಲಿ ಏನು ಕಾಣ್ಬೋದು ಅಂತಂದ್ರೆ ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅಹ್ ಇದು ಒಂದು ತನ್ನ ಎಡಗೈ ಬೆರಳನ್ನ ಏನ್ ಮಾಡ್ತಾನೆ ಕತ್ತರಿಸಿ ಆ ದೇವಿಗೆ ಸಮರ್ಪಿಸಿದಂತಹ ಒಂದು ವಿಷಯವನ್ನ ನಾವು ಈ ಶಾಸನದ ಮುಖಾಂತರ ತಿಳ್ಕೊಬಹುದು ಯಾವ್ದಪ್ಪ ಸಂಜಾ ದತ್ತಿ ಶಾಸನ ನೋಡ್ರಿ ದಂತಿ ದುರ್ಗನ ಶಾಸನಗಳು ಅಂತಂದ್ರೆ ಸಮನ್ಗಢ ಹಾಗೂ ಎಲ್ಲೋರದ ಗುಹಾ ಶಾಸನ ಒಂದನೇ ಕೃಷ್ಣನ ಶಾಸನಗಳು ಅಂತಂದ್ರೆ ಭಾಂಡ್ಕಾ ಮತ್ತು ತಾಳೆಗಾಂ ಶಾಸನವಾಗಿದೆ ಧ್ರುವ ರಾಜಂದು ಜಟ್ಟಾಯಿ ಶಾಸನ ಅಂತ ಹೇಳ್ಬೋದು ಅಮೋಘ ವರ್ಷನ ಶಾಸನಗಳು ಅಂದ್ರೆ ಸಂಜಾನ್ ತಾಮ್ರ ಶಾಸನ ಅದೇ ರೀತಿಯಾಗಿ ಬಾದಾಮಿ ಶಾಸನದ ಕರ್ತೃ ಯಾರಪ್ಪ ಅಂತಂದ್ರೆ ವಂದನೆ ಪುಲಕೇಶಿ ಮಹಾಕೂಟ ಸ್ತಂಭ ಶಾಸನದ ಕರ್ತೃ ಯಾರಪ್ಪ ಅಂದ್ರೆ ಮಂಗಳೇಶ ಮಂಗಳೇಶ ರಾಜ ಏನ್ ಮಾಡ್ತಾನೆ ಮಹಾಕೂಟ ಸ್ತಂಭ ಶಾಸನವನ್ನ ರಚಿಸ್ತಾನೆ ಮಹಾಕೂಟ ಸ್ತಂಭ ಶಾಸನ ಇದು ಎಲ್ಲಿದೆ ಅಂತಂದ್ರೆ ಬಾದಾಮಿಯ ಬಾದಾಮಿ ಕೇಳಿದಿರಲ್ವಾ ಬಾದಾಮಿಯ ಮಹಾಕೋಟೇಶ್ವರ ದೇವಾಲಯದಲ್ಲಿ ಇದನ್ನ ನಾವು ಕಾಣ್ಬೋದು ರವಿಕೀರ್ತಿ ರಚಿಸಿದ್ದು ಐಹೊಳೆ ಶಾಸನ ಐಹೊಳೆ ಶಾಸನ ಎಲ್ಲಿ ಕೆತ್ತಲಾಗಿದೆ ಯಾವ ದೇವಾಲಯದಲ್ಲಿ ಕೆತ್ತಲಾಗಿದೆ ಅಂತಂದ್ರೆ ಮೇಗುತೀಜಿನ ದೇವಾಲಯದಲ್ಲಿ ಇದನ್ನ ಕೆತ್ತಲಾಗಿದೆ ಚಂದ್ರವಳ್ಳಿ ಶಾಸನದ ಕರ್ತೃ ಯಾರಪ್ಪ ಅಂತಂದ್ರೆ ಮಯೂರ ವರ್ಮ ಇದನ್ನ ನಾವೆಲ್ಲಿ ಕಾಣ್ಬೋದು ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಇದನ್ನ ಕಾಣ್ಬೋದು ಸ್ನೇಹಿತರೆ ಬ್ರಾಹ್ಮಿ ಲಿಪಿಯಲ್ಲಿರುವ ಪ್ರಪ್ರಥಮ ಸಂಸ್ಕೃತ ಶಾಸನ ಯಾವ್ದಪ್ಪ ಅಂದ್ರೆ ಚಂದ್ರವಳ್ಳಿ ಶಾಸನ ಇದನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇದು ಪ್ರಪ್ರಥಮ ಸಂಸ್ಕೃತ ಅದರಲ್ಲೂ ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂಥ ಸಂಸ್ಕೃತ ಶಾಸನವಾಗಿದೆ ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ನೋಡ್ರಿ ಇದು ಚಂದ್ರವಳ್ಳಿ ಶಾಸನ ಬರೀ ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂಥ ಪ್ರಪ್ರಥಮ ಸಂಸ್ಕೃತ ಶಾಸನ ಅಷ್ಟೇ ಅಲ್ದಂಗೆನೆ ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಕೂಡ ಹೌದು ಯಾವುದು ಚಂದ್ರವಳ್ಳಿ ಶಾಸನ ಸೊ ತಾವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ಕೂ ಏನ್ ಅಂತಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಎಲ್ಲಿರೋದು ಅಂತಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಇದನ್ನ ನೋಡ್ಬೋದು ಹಲ್ಮಿಡಿ ಶಾಸನದ ಕರ್ತೃ ಯಾರಪ್ಪ ಅಂತಂದ್ರೆ ಕಾಕುಸ್ತ ವರ್ಮನಾಗಿದ್ದಾನೆ ತಾಳಗುಂದ ಶಾಸನದ ಕರ್ತೃ ಕವಿ ಕುಬ್ಜ ಕವಿ ಕುಬ್ಜ ಏನ್ ಮಾಡ್ತಾನೆ ತಾಳಗುಂದದ ಶಾಸನವನ್ನ ರಚನೆ ಮಾಡ್ತಾನೆ ತಾಳಗುಂದ ಶಾಸನವನ್ನ ಬರೆಸಿದಂತವರು ಯಾರು ಅಂತಂದ್ರೆ ಶಾಂತಿ ವರ್ಮ ಈ ಒಂದು ತಾಳಗುಂದ ಶಾಸನವನ್ನ ನಾವು ಎಲ್ಲಿ ಕಾಣ್ಬೋದು ಅಂತಂದ್ರೆ ಶಿವಮೊಗ್ಗದಲ್ಲಿ ಇದನ್ನ ಕಾಣ್ಬೋದು ಸ್ನೇಹಿತರೆ ಮಹಿಪಾ ಒಲು ತಾಮ್ರ ಶಾಸನದ ಕರ್ತೃ ಯಾರಪ್ಪ ಅಂತಂದ್ರೆ ಶಿವಸ್ಕಂದ ವರ್ಮ ವಾಯಲೂರು ಸ್ತಂಭ ಶಾಸನದ ಕರ್ತೃ ಯಾರು ಅಂತಂದ್ರೆ ರಾಜ ಸಿಂಹ ಕರ್ನಾಟಕದ ಸಂಗೀತವನ್ನು ತಿಳಿಸುವ ಮೊಟ್ಟ ಮೊದಲ ಶಾಸನ ಯಾವುದು ಅಂತಂದ್ರೆ ಕುಡಿಮಿಯ ಮಲೈ ಶಾಸನ ಇದು ಒಂದನೇ ಮಹೇಂದ್ರ ವರ್ಮ ಏನ್ ಮಾಡ್ತಾನೆ ರಚನೆ ಮಾಡ್ತಾನೆ ನೋಡಿ ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ರಿ ಕರ್ನಾಟಕದ ಸಂಗೀತವನ್ನ ತಿಳಿಸತಕ್ಕಂತಹ ಮೊಟ್ಟ ಮೊದಲ ಶಾಸನ ಯಾವುದಾಗಿದೆ ಕುಡಿಮಿಯ ಮಲೈ ಶಾಸನ ಇದನ್ನು ರಚಿಸ ಯಾರು ಅಂತಂದ್ರೆ ವಂದನೆ ಮಹೇಂದ್ರ ವರ್ಮ ನಾನಾ ಘಾಟ್ ಶಾಸನದ ಕರ್ತೃ ಯಾರು ಅಂತಂದ್ರೆ ನಾಗನೀಕ ಗುಹಾಂತರ ನಾಸಿಕ್ ಶಾಸನದ ಕರ್ತೃ ಗೌತಮಿ ಬಾಲಾಶ್ರೀ ವೈವಕುಡಿ ತಾಮ್ರ ಶಾಸನದ ಕರ್ತೃ ಯಾರು ಅಂತಂದ್ರೆ ಪರಾಂತಕ ಚೋಳ ಹಾಗಾದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಪ್ರಮುಖ ಶಾಸನಗಳು ಅದರ ಕರ್ತೃಗಳ ಕರ್ತೃಗಳ ಬಗ್ಗೆ ನಾವೇನ್ ಮಾಡಿದೀವಿ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳ್ಕೊಂಡಿದೀವಿ ತಮ್ಗೆಲ್ಲರಿಗೂ ಈ ವಿಡಿಯೋ ಲೈಕ್ ಆಗುತ್ತೆ ಅಂತ ಹೇಳಿ ಭಾವಿಸಿದ್ದೇವೆ ತಾವು ದಯವಿಟ್ಟು ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್